नमस्कार केसी न्यूज के स्वागत मदलिगे न्यूज हेडलाइंस कानूर दंपति मध्य नडेद कौटुंबिक कलहू एरडु जीवगळु होगुवुदरोंदिगे अंत्य ऊरिनाद्यंत बेच्चिबिद्द जन ज्वेलरी हण वंचने प्रकरण शासक एमसी कमरुद्दीन बंधनक्कोळगागि तिंगळु एरडु कळेदरु प्रकरणदल्लि मुख्य आरोपियागिरुव पूकोय तंगळ बंधन इदुवरेगू साध्यवागिल्ल तनिखा वरदी कोर्टिगे सल्लिसलु इदरिंदागुत्तिदे विळंब ಹೂಡಿಕೆದಾರರಲ್ಲಿ ಹೆಚ್ಚಿದ ಆತಂಕ ಕಾಸರಗೋಡಲ್ಲಿ ನಡೆಯಿತು ಕೇರಳ ಸ್ಟೇಟ್ ಮರ್ಚೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಾವೇಶ ಶಾಸಕ ಎನ್ ನೆಲ್ಲಿಕನ್ನು ಉದ್ಘಾಟನೆ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಕಾಸರಗೋಡು ಕೃಷಿಕ ಸಂಘ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 18ನೇ ದಿನ ಪೂರ್ಣ ಕಾಣ್ಯಂಗಾಡಿನ ಕಲ್ಲೂರಾವಿಯಲ್ಲಿ ನಡೆಯಿತು ಡಿವೈಎಫ್ಎ ಇಂದ ಬಹಿರಂಗ ಸಭೆ ಅಬ್ದುಲ್ ರಹಮಾನ್ ಕೊಲೆ ಕೃತ್ಯಕ್ಕೆ ಖಂಡನೆ ವಾರ್ತೆಗಳು ವಿವರವಾಗಿ ಕಾನತೂರಲ್ಲಿ ದಂಪತಿ ಮಧ್ಯೆ ನಡೆದ ಕೌಟುಂಬಿಕ ಕಲಹವು ಎರಡು ಜೀವಗಳ ಅಂತ್ಯದೊಂದಿಗೆ ಕೊನೆಗೊಂಡಿದೆ ಪತಿ ವಿಜಯ್ ಎಂಬಾತ ಪತ್ನಿ ಬೇಬಿಯನ್ನು ಶೂಟ್ ಮಾಡಿ ಕೊಲೆಗೈದ ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇದು ಊರಿನ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಈ ಕುರಿತು ಒಂದು ವರದಿ आदूर पोलिस ठाना व्याप्ति कानतूर वडकेकर कॉलोनी शनिवार अपराह्न ऊरन्ने बेच्चि बीळिसिद घटने नडेयितु मनेयल्लि मडदि बेबियन्नु विजयन् शूट माडि कोलेगैदु बळिक परारियागिद्द तरुवाय मनेय 200 मीटर दूरदल्लि विजयन् मृतदेह खासगी व्यक्तिय रब्बर् तोटदल्लि नेणु बिगिद स्थितियल्लि पत्तेयायितु विजयन् मध्यद मल्लल्लि मडदिगे शूट माडिद्दागि प्राथमिक तनिखेयिंद पोलीसरिगे तिळिदु बंदिदे ಕೌಟುಂಬಿಕ ಕಲಹವೆ ಕೊಲೆಯಲ್ಲಿ ಪರ್ಯಾವಸನಗೊಂಡಿರಬಹುದೆಂದು ಶಂಕಿಸಲಾಗಿದೆ ಒಡಿಯಚ್ಚ ಕೇಟಿದ್ರೆ ತೊಟ್ಟಡ್ತಿರಲಿಲ್ಲ ಅಯಲ್ಪಕ್ಕದಲ್ಲೇ ಅಂಬಿಗ ಅಂತ ಹೇಳಿವರಾ ಬಂದದ ಅಪ್ಪಳದೇ ಕುಞ್ಞುಂಡ ಒಂದು 5 ವಯಸ್ಸಾಯ ಒಂದು ಕುಞ್ಞುಂಡ ಅಪ್ಪೋ ಕುಞ್ಞು ಹೋಗಿ ಅವಡೆ ಬರ್ನೋನಾನ ಬರ್ನದು ಅಪ್ಪ ಆ ಕುಞ್ಞು ಬರ್ನಿನ ಅಡಿಸ್ಥಾನತಲ್ಲಿ ಅವರು ಅಪ್ಪರ್ತ ಅಯಲ್ಪಕ್ಕದ ಅಂಬಿಗ ಅಂತ ಹೇಳಿದ ಸ್ತ್ರೀ ಬಂದು വരുമ്പോൾ ഇവൻ തോക്കുമായിട്ട് മുകളിലോട്ട് പോകുന്നുണ്ടായിരുന്നു വെടിവെച്ച് നമ്മൾ വിനാഗടയിലെ പ്രദേശവാസികളെല്ലാം കേട്ടിട്ടുണ്ടായിരുന്നു അവിടുന്ന് കുറച്ച് കഴിഞ്ഞ് എല്ലാവരും പ്രദേശവാസികൾ എല്ലാവരും കൂടി ഇവിടെ വന്ന് നോക്കുമ്പോഴത്തേക്കാണ് തൂങ്ങിയ നിലയിൽ കണ്ടത് സംഭവം ആ അവിടെ തന്നെ അവർ മരിച്ച ഫോൺ വിളിയുമായിട്ട് ബന്ധപ്പെട്ടിട്ടൊരു പ്രശ്നം ഉണ്ടായിരുന്നു അപ്പോൾ ഭാര്യേനെ നിരന്തരം ഒരാൾ ശല്യം ചെയ്യുന്നുണ്ടെന്ന് പറഞ്ഞു അപ്പോൾ അങ്ങനെ പോലീസിൽ പരാതി കൊടുത്തിട്ടുണ്ടായിരുന്നു ഈ വിജയൻ അതിൻ്റെ ഭാഗമായിട്ട് ഇന്നിപ്പോൾ അവർ എൻക്വയറിക്ക് പോകാൻ വേണ്ടി പറഞ്ഞിട്ടുണ്ടായിരുന്നു അപ്പോൾ അതിന് രാവിലെ ഒരു വാക്ക് തർക്കൽ ഉണ്ടായിട്ടുണ്ടായിരുന്നു പക്ഷേ അവർ ഭാര്യ എന്തോ അടുക്കളയിൽ ജോലി ചെയ്യുന്ന സമയത്താണ് വെടി വെച്ചത് ദമ്പതികളെ സണ്ണ മകുവൊന്ന് സഹ ഇതേ ಮಾಹಿತಿ ಅರಿತು ಆದೂರು ಸಿಐಯ ಮುಂದಾಳತ್ವದ ಪೊಲೀಸ್ ತಂಡ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದೆ ಘಟನೆಯ ಬಗ್ಗೆ ಪೊಲೀಸರು ಇದೀಗ ಸಮಗ್ರ ತನಿಖೆ ಕೈಗೊಂಡಿದ್ದಾರೆ ವಿಷಯವರಿತು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಡಿ ಶಿಲ್ಪ ಸಹ ಸ್ಥಳಕ್ಕಾಗಮಿಸಿ ಮಾಹಿತಿ ಕಲೆ ಹಾಕಿದ್ರು ഇങ്ങനെ വെടിവെച്ചിട്ട് എസ്കേപ്പായി പിന്നെ അവൻ ഇപ്പോൾ മരിച്ചിട്ടുണ്ട് ഹസ്ബൻഡ് മരിച്ചു ഹെസ്റ്റായി അതാണ് ഇപ്പോഴത്തെ നമുക്ക് മനസ്സിലായത് ഇപ്പോൾ അന്വേഷണം കണ്ടിന്യൂ ചെയ്തിട്ട് വേറെ എന്താ പറയുന്നില്ല നമ്മൾ നോക്കാം ഒരു പെട്ടിഷൻ ഉണ്ടായിരുന്നു ഈ ഹസ്ബൻഡ് ഭാര്യ ഭർത്താവ് തമ്മിൽ ഇഷ്യൂ ഉണ്ടെന്ന് പറഞ്ഞിട്ട് അവരെ വിളിച്ച് സംസാരിച്ചിരുന്നു അത് ഐ തിങ്ക് ആ ഇഷ്യൂ തന്നെ കണ്ടിന്യൂ ആയി ഇത് ആയിരിക്കാമെന്നാണ് നമ്മൾ ഇപ്പോൾ തൽക്കാലത്ത് അണ്ടർസ്റ്റാൻഡ് ಈ ಮೊದಲು ವಿಜಯನ್ ಬೇಬಿ ದಂಪತಿಗಳು ಬೇಬಿಯ ಮನೆಯಿದ್ದ ಕುಂಡಂಗುಳಿಯಲ್ಲಿ ವಾಸವಿದ್ದರು ತರುವಾಯ ವಿಜಯನ್ ಸ್ವಂತ ಊರಾದ ಕಾನತೂರ್ನ ವಡಕೆಕರ ಎಂಬಲ್ಲಿ ಮನೆ ಸ್ಥಳಗಳನ್ನು ಖರೀದಿಸಿ ವಾಸ ಆರಂಭಿಸಲಾಗಿತ್ತು ಸುದ್ದಿ ಅರಿತು ಹಲವಾರು ಮಂದಿ ವಡಕೆಕರಕ್ಕೆ ಆಗಮಿಸಿದ್ದಾರೆ ಇಬ್ಬರು ಮರಣವನ್ನಪ್ಪಿದ ಘಟನೆಯ ಆಘಾತದಲ್ಲಿದ್ದಾರೆ ಇದೀಗ ವಡಕೆಕರ ಕಾಲೋನಿ ನಿವಾಸಿಗಳು ನ್ಯೂಸ್ ಬ್ಯೂರೋ ಕಾಸರಗೋಡು ಜ್ಯುವೆಲ್ಲರಿ ಹಣ ವಂಚನೆ ಪ್ರಕರಣದಲ್ಲಿ ಶಾಸಕ ಎಂಸಿ ಕಮರುದ್ದೀನ್ ಜೈಲು ಪಾಲಾಗಿ ತಿಂಗಳು ಎರಡು ಕಳೆಯಿತು ಶಾಸಕರ ವಿರುದ್ಧ 100ಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿ ಬಂಧನಕ್ಕೀಡಾಗಿದ್ದರೂ ಈ ಪೈಕಿ ಬೆರಳೆಣಿಕೆಯ ಪ್ರಕರಣಗಳಲ್ಲಿ ಮಾತ್ರ ಜಾಮೀನು ಲಭಿಸಿದೆ ಮತ್ತೊಂದೆಡೆ ಪ್ರಕರಣದ ಮುಖ್ಯ ಆರೋಪಿಯಾಗಿರುವ ಪೂಕೋಯ ತಂಗಳರನ್ನು ಪತ್ತೆಹಚ್ಚಲು ತನಿಖಾ ತಂಡಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಫ್ಯಾಷನ್ ಗೋಲ್ಡ್ ಹಣ ವಂಚನೆ ಪ್ರಕರಣದಲ್ಲಿ ಕಂಪನಿ ಚೇರ್ಮನ್ ಆಗಿರುವ ಶಾಸಕ ಎಂಸಿ ಕಮರುದ್ದೀನ್ರನ್ನು ಕ್ರೈಂ ಬ್ರಾಂಚ್ ತಂಡ ಬಂಧಿಸಿತು 800ರಷ್ಟು ಮಂದಿ ಹೂಡಿಕೆಯಿದ್ದ ಈ ಸಂಸ್ಥೆಯ ಚೆರುವತ್ತೂರು ಪಯ್ಯನೂರು ಕಾಸರಗೋಡು ಎಂಬೆಡೆಗಳ 3 ಶಾಖೆಗಳು ಜನವರಿಯಲ್ಲಿಯೇ ಮುಚ್ಚಿದ್ದವು ಆದರೆ ಹೂಡಿಕೆದಾರರಿಗೆ ಹಣ ಹಿಂತಿರುಗಿಸಿರಲಿಲ್ಲ ಹಣ ಮರಳಿ ಲಭಿಸಿದ್ದರಿಂದ ಹೂಡಿಕೆದಾರರು ದೂರು ನೀಡಿದ್ದರು ದಾಖಲಾದ 3 ಕೇಸುಗಳಲ್ಲಿ 13 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಹಣ ವಂಚನೆ ಪತ್ತೆ ಹಚ್ಚಿದ್ದರಿಂದ ವಿಚಾರಣೆಗೆ ಕರೆಸಿದ್ದ ಶಾಸಕ ಎಂಸಿ ಕಮರುದ್ದೀನ್ರನ್ನು ಅಂದು ಸಂಜೆಯ ವೇಳೆಗೆ ಬಂಧಿಸಲಾಗಿತ್ತು ಸದ್ಯ ಶಾಸಕರು ಬಂಧನಕ್ಕೀಡಾಗಿರುವ ಪ್ರಕರಣಗಳ ಸಂಖ್ಯೆ 100 ದಾಟಿದೆ
ಈ ಮಧ್ಯೆ ಮೂರು ಪ್ರಕರಣಗಳಲ್ಲಿ ಹೈಕೋರ್ಟ್ ಕಮರುದ್ದೀನ್ ಅವರಿಗೆ ಜಾಮೀನು ನೀಡಿದೆ. ಈ ಬೆನ್ನಲ್ಲೇ ಕಾಸರಗೋಡಿನ ಸಿಜಿಎಂ ಕೋರ್ಟ್ ಹಾಗೂ ಹೊಸದುರ್ಗ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 26 ಪ್ರಕರಣಗಳಲ್ಲಿ ಸಹ ಜಾಮೀನು ಅರ್ಜಿಯನ್ನು ಕಮರುದ್ದೀನ್ರು ಸಲ್ಲಿಸಿದ್ದಾರೆ. ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆ ಇರುವ ಕಾರಣ ಶಾಸಕರು ಸದ್ಯ ಕಣ್ಣೂರು ಸೆಂಟ್ರಲ್ ಜೈಲಲ್ಲಿದ್ದಾರೆ. ಇದೇ ವೇಳೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪೂಕೋಯ ತಂಗಳ್ ಹಾಗೂ ಪುತ್ರ ಹಿಶಾಮ್ ರವರನ್ನು ಇದುವರೆಗೂ ಬಂಧಿಸಲು ಸಾಧ್ಯವಾಗಿಲ್ಲ. ಇದು ಪ್ರಕರಣದ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲು ವಿಳಂಬವಾಗುತ್ತಿದೆ. ಇವರ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಗೊಳಿಸಿದ್ದರೂ ಈವರೆಗೂ ಇವರನ್ನು ಪತ್ತೆಹಚ್ಚಲು ಸಾಧ್ಯವಾಗಿಲ್ಲ. ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯಾಗಿರುವ ಫ್ಯಾಷನ್ ಗೋಲ್ಡ್ ಜನರಲ್ ಮ್ಯಾನೇಜರ್ ಸೈನುಲ್ ಆಬಿದ್ ಕಳೆದ ಕೆಲ ದಿನಗಳ ಹಿಂದೆ ತನಿಖಾಧಿಕಾರಿಗಳ ಮುಂದೆ ಶರಣಾಗಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಸ್ಟೇಟ್ ಮರ್ಚೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಾವೇಶ ಕಾಸರಗೋಡಲ್ಲಿ ನಡೆಯಿತು. ಶಾಸಕ ಎನ್ ಎನ್ ಎಲ್ಲಿಕನ್ನು ಸಮಾರಂಭಕ್ಕೆ ಚಾಲನೆ ಇತ್ತು. ಶಾಸಕ ಎನ್ ಎನ್ ಎಲ್ಲಿಕನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಾಲಿನ್ಯ ನಿರ್ಮಾರ್ಜನ ನಮಗೆ ನಡತಾನ್ ಸಾಧಿಸಲು ಮಾತ್ರವೇ ನಮ್ಮ ನಾಡಿನ ಸೌಂದರ್ಯ ನಮಗೆ ವರ್ಧಿಪ್ಪಿಕ್ಕುವಾನ್ ಸಾಧಿಕೆಯುಳ್ಳೂ. അപ്പൊ നാടിന്റെ സൗന്ദര്യം കൂട്ടുന്ന ആളുകളാണ് നിങ്ങൾ. ഒരുപാട് പ്രശ്നങ്ങൾ നിങ്ങൾ അഭിമുഖീകരിക്കുന്നുണ്ട്. പ്രത്യേകിച്ച് ഈ കൊറോണ കാലത്തൊക്കെ നമ്മുടെ സംസ്ഥാന സർക്കാർ ഒരുപാട് ആനുകൂല്യങ്ങൾ പല ആളുകൾക്കും ഇങ്ങനെ കൊടുത്തപ്പോ ഈ വിഭാഗത്തെ അവഗണിച്ചു എന്നാണ് മനസ്സിലാക്കാൻ സാധിച്ചത്. അതുപോലെ തന്നെ ഇപ്പൊ സംസ്ഥാന ഗവൺമെന്റ് ഒക്കെ കൈകൊള്ളേണ്ട ചില നയങ്ങളെ കുറിച്ചൊക്കെ ഇവിടെ സൂചിപ്പിക്കുകയുണ്ട്. അപ്പോ ആ കാര്യങ്ങളൊക്കെ തീർച്ചയായും ഞങ്ങളുടെ പരിഗണനയിൽ ഉണ്ടായിരിക്കും. ಕಾಸರಗೋಡು ನಗರಸಭಾಧ್ಯಕ್ಷ ವಿ ಎಂ ಮುನೀರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕೇರಳ ಸ್ಟೇಟ್ ಮರ್ಚೆಂಟ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಎ ಶರೀಫ್ ಅನಿಲ್ ಕಟ್ಟಪ್ಪನ ಮುಖ್ಯ ಭಾಷಣ ಮಾಡಿದರು. ಪ್ರಕೃತಿ ಸಂರಕ್ಷಣೆಗೆ ಕೆಎಸ್ಎಂಎಯಿಂದ ಎಂಬ ವಿಷಯದಲ್ಲಿ ತರಗತಿ ನಡೆಸಿಕೊಡಲಾಯಿತು. ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ಶಾನವಾಸ್ ಪಾದೂರು, ಕೆಎಸ್ಎಂಎ ಕಾರ್ಯಾಧ್ಯಕ್ಷ ಮುರುಗನ್ ತೇವರ್ ತಿರುವನಂತಪುರ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಳೆದ 48 ವರ್ಷಗಳಿಂದ ಸತತವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಕೊಲ್ಲೂರಿನ ಮೂಕಾಂಬಿಕಾ ತಾಯಿಯ ಸನ್ನಿಧಾನಕ್ಕೆ ತೆರಳುತ್ತಿದ್ದ ಯೇಸುದಾಸರಿಗೆ ಈ ಬಾರಿ ಕೋವಿಡ್ ಸಮಸ್ಯೆಯಿಂದಾಗಿ ಸನ್ನಿಧಾನದ ದರ್ಶನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಯೇಸುದಾಸ್ ಸಂಗೀತೋತ್ಸವ ನಡೆಯಲಿದೆ. ಕಳೆದ 48 ವರ್ಷಗಳಿಂದ ತನ್ನ ಹುಟ್ಟುಹಬ್ಬ ಆಚರಿಸಲು ಕೊಲ್ಲೂರಿನ ಮೂಕಾಂಬಿಕಾ ತಾಯಿಯ ಮುಂದೆ ತಲುಪುತ್ತಿದ್ದ ಗಾನಗಂಧರ್ವನ ಈ ಬಾರಿಯ ಹುಟ್ಟುಹಬ್ಬದ ಆಚರಣೆಗೆ ಮಾತ್ರ ಕ್ಷೇತ್ರಕ್ಕೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲ. ಗಾನಗಂಧರ್ವ ಕೆಜೆ ಯೇಸುದಾಸ್ ಈ ಬಾರಿ ಹುಟ್ಟುಹಬ್ಬ ಆಚರಿಸಲು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಾನಕ್ಕೆ ಆಗಮಿಸುವುದಿಲ್ಲ. ವರ್ಷಗಳಿಂದ ಮೊಟಕುಗೊಳಿಸದೆ ತನ್ನ ಹುಟ್ಟುಹಬ್ಬವನ್ನು ಕುಟುಂಬ ಸಮೇತರಾಗಿ ಬಂದು ಮೂಕಾಂಬಿಕಾ ತಾಯಿಯ ಸನ್ನಿಧಾನದಲ್ಲಿ ಕುಳಿತು ಭಜನೆ ಮಾಡುವ ಮೂಲಕ ಆಚರಿಸಿಕೊಂಡಿದ್ದರು. ಆದರೆ ಈ ಬಾರಿ ಕೋವಿಡ್ ಸೋಂಕು ಅದಕ್ಕೆ ತಡೆಯೊಡ್ಡಿದೆ. ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಜನವರಿ 10ರಂದು ತನ್ನ ಹುಟ್ಟುಹಬ್ಬದ ದಿನದಂದು ಕೆಜೆ ಯೇಸುದಾಸ್ ಕೊಲ್ಲೂರಿನ ಮೂಕಾಂಬಿಕಾ ದೇಗುಲಕ್ಕೆ ಆಗಮಿಸುತ್ತಿದ್ದರು. 4.5 ದಶಕಗಳಿಂದ ಇದ್ದ ಈ ಸಂಪ್ರದಾಯಕ್ಕೆ ಮಾತ್ರ ಈ ಬಾರಿ ಬ್ರೇಕ್ ಬಿದ್ದಿದೆ. ಕಳೆದ ವರ್ಷ 80ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಡದಿ ಪ್ರಭಾ ಮಕ್ಕಳಾದ ವಿನೋದ್, ವಿಜಯ್, ವಿಶಾಲ್ ಜೊತೆ ಯೇಸುದಾಸ್ ಅವರು ಮೂಕಾಂಬಿಕಾ ದೇಗುಲದ ಸನ್ನಿಧಾನದಲ್ಲಿ ಆಚರಿಸಿದ್ದರು. ಹುಟ್ಟುಹಬ್ಬ ಆಚರಿಸಿದ ಬಳಿಕ ಫೆಬ್ರವರಿ 2ನೇ ವಾರದಲ್ಲಿ ಅಮೆರಿಕದ ಡಲ್ಲಾಸ್ಗೆ ಅವರು ತೆರಳಿದ್ದರು. ಇದೀಗ ಕೋವಿಡ್ ನಿಯಂತ್ರಣಗಳಿರುವ ಕಾರಣದಿಂದ ಅವರಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಎಲ್ಲ ವರ್ಷ ಮಾರ್ಚ್ ತಿಂಗಳ ಅಂತ್ಯಕ್ಕೆ ತಂದೆ ಅಗಸ್ಟಿನ್ ಜೋಸೆಫ್ ರವರ ನೆನಪಿನ ದಿನದಂದು ಫೋರ್ಟ್ ಕೊಚ್ಚಿ ಅಧಿಕಾರಿ ಬಳಿ ನಡೆಯುವ ಸಂಗೀತ ಕಚೇರಿಗೆ ತಲುಪುತ್ತೇನೆಂದು ಅವರು ಎನಿಸಿದ್ದರು. ಆದರೆ ಈ ಮಧ್ಯೆ ಕೋವಿಡ್ ಸೋಂಕು ವ್ಯಾಪಕವಾಗಿ ಹರಡಿದ್ದರಿಂದ ಪ್ರಯಾಣದ ವಿಷಯ ಗೊಂದಲದ ಗೂಡಾಯಿತು. ಶರೀರದಿಂದ ಮೂಕಾಂಬಿಕಾ ದೇಗುಲ ಸನ್ನಿಧಾನಕ್ಕೆ ತಲುಪಲಾಗದಿದ್ದರೂ ಈ ಬಾರಿ ಜನವರಿ 10ರಂದು ಯೇಸುದಾಸ್ ಅವರ ಸಂಗೀತವು ಗರ್ಭಗುಡಿಯ ಬಳಿಗೆ ತಲುಪಲಿದೆ. ವೆಬ್ಕಾಸ್ಟ್ ಮೂಲಕ ಯೇಸುದಾಸರ ಸಂಗೀತಾಲಾಪನೆ ಮೂಕಾಂಬಿಕಾ ದೇಗುಲದ ಸನ್ನಿಧಾನಕ್ಕೆ ತಲುಪಲಿದೆ. ಇದಕ್ಕಾಗಿ ಈ ಭಾನುವಾರ ಸರಸ್ವತಿ ಮಂಟಪದಲ್ಲಿ ದೊಡ್ಡ ಪರದೆಯನ್ನು ಸ್ಥಾಪಿಸಲಾಗುವುದು. ಅದಕ್ಕಿರುವ ಸಿದ್ಧತಾ ಕಾರ್ಯಗಳನ್ನು ಈಗಾಗಲೇ ಕ್ಷೇತ್ರದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸಿದ್ಧಗೊಳಿಸಿದ್ದಾರೆ. ಸಂಗೀತಜ್ಞ ಕಾಂಜಂಗಾಡ್ ರಾಮಚಂದ್ರ ಈ ಬಾರಿಯೂ ಯೇಸುದಾಸ್ ಸಂಗೀತೋತ್ಸವಕ್ಕೆ ಮುಂದಾಳತ್ವ ವಹಿಸಲಿದ್ದಾರೆ. ಕಳೆದ 20 ವರ್ಷಗಳಿಂದ ಕಾಂಜಂಗಾಡ್ ರಾಮಚಂದ್ರ ಅವರ ಮುಂದಾಳತ್ವದಲ್ಲಿ ಹುಟ್ಟುಹಬ್ಬದ ದಿನ ಗಾನಗಂಧರ್ವರವರ ಆರೋಗ್ಯಕ್ಕೋಸ್ಕರ ಕೊಲ್ಲೂರಲ್ಲಿ ಅಖಂಡ ಸಂಗೀತಾರ್ಚನೆ ನಡೆಸಿಕೊಂಡು ಬರಲಾಗುತ್ತಿದೆ. 2000ನೇ ಇಸವಿಯಿಂದ ಯೇಸುದಾಸ್ನ ಜನ್ಮದಿನದಂದು ಯೇಸುದಾಸ್ ಸಂಗೀತೋತ್ಸವ ನಡೆಸಲು ಆರಂಭಿಸಲಾಗಿತ್ತು.
ಈ ಬಾರಿಯೂ ಸಹ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಸಂಗೀತೋತ್ಸವ ನಡೆಯಲಿದೆ ಎಂದು ಕಾಂಜಂಗಾಟ್ ರಾಮಚಂದ್ರ ಅವರು ಕೆಸಿಎನ್ ಜೊತೆ ಮಾತನಾಡುತ್ತಾ ತಿಳಿಸಿದರು. ಈ ಸಮಯದಲ್ಲಿ ಉಂಟಾಗುವ ಈ ಕೋವಿಡ್ 19 ಮೂಲಕ ಉಂಟಾಗುವ ಮಹಾಮಾರಿಯ ತಾಂಡವತ್ತಿ ಎಲ್ಲರೂ ಒದುಂಗಿ ಕಳೆಯುಗಾನ ಮನಸ್ಸು ಮುಷಿಂಜು ವೇದನ ಅನುಭವಪಟ್ಟು ಒದುಂಗಿ ಕಳೆಯುಗಾನ ಪಕ್ಷೆ ಎಂದಾಯಾಲೂ അദ്ദേഹത്തിൻ്റെ ഒരു മനസാന്നിധ്യം എന്തായാലും മൂകാംബിക സന്നിധാനത്തിൽ ഉണ്ടാവും എന്നാണ് എനിക്ക് ഞാൻ പ്രതീക്ഷിക്കുന്നത്. അതുമാത്രമല്ല അദ്ദേഹം പറഞ്ഞിരുന്നു ഓൺലൈൻ വഴി ഒന്നോ രണ്ടോ കീർത്തനം ആലപിക്കാം, എനിക്ക് ഞാൻ ആലപിക്കും എന്ന് വാക്കും തന്നിട്ടുണ്ട്. ഏതായാലും ഒരുപാട് സന്തോഷമുണ്ട്. ഇങ്ങനെയൊരു പരിപാടി ഇങ്ങനെയൊരു ഫെസ്റ്റിവൽ ഡേ ആയിട്ട് മാറും എന്ന് ഞാൻ പ്രതീക്ഷിച്ചില്ല. 60-ാം പിറന്നാളിന് ലോകം മുഴുവനും ആരാധിക്കുന്ന പലതരത്തിലുള്ള പരിപാടികൾ നടത്തി അദ്ദേഹത്തിനോടുള്ള ആദരവ് സൂചിപ്പിക്കുന്നതിനോടൊപ്പം എൻ്റെ മനസ്സിൽ തോന്നിയ ഒരു ചെറിയ ഒരാശയമാണ് അദ്ദേഹത്തിന് അവിടെ ഒരു 12 മണിക്കൂർ സംഗീതാർച്ചന നടത്തി അദ്ദേഹത്തിൻ്റെ ശബ്ദത്തിൻ്റെ മധുരിമ അതിനൊരു ചിരഞ്ജീവിത്വം എപ്പോഴും എപ്പോഴും തലമുറകളായിട്ട് കേട്ട് ആനന്ദിക്കാനുള്ള ഒരു ഭാഗ്യം ആ ശബ്ദത്തിന് കൊടുക്കണേ, ആ ദൈവിക നാദത്തിന് കൊടുക്കണേ എന്ന പ്രാർത്ഥന മാത്രമാണ്. അതുദ്ദേശിച്ചുകൊണ്ടാണ് ഞാൻ 2000-ൽ തുടങ്ങി വെച്ച 20 വർഷം കഴിഞ്ഞു 21-ാമത്തെ വർഷമാണ്. ന്യൂസ് ബ്യൂറോ കാസർഗോഡ്. ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೃಷಿಕ ಸಂಘ ಕಾಸರಗೋಡು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 18ನೇ ದಿನ ಪೂರೈಸಿದೆ. ಶನಿವಾರ ನಡೆದ ಹೋರಾಟಕ್ಕೆ ಕೃಷಿಕ ಸಂಘದ ರಾಜ್ಯ ಕಾರ್ಯದರ್ಶಿ ಕೆ ಬಾಲಗೋಪಾಲ್ ಚಾಲನೆ ಇತ್ತು. ತರಬೆಲೆ ನಿಶ್ಚಯಿಸು ಅಂತ ಹೇಳಿದ್ರೆ ಬೆಲೆ ಗಿಟ್ಟುಲ್ಲ. ಗವರ್ನಮೆಂಟ್ ಇಂದ ಎದ್ದಿರೋ ಸಂವಿಧಾನ ಮೇನ ಎಡಕನ್ ಆ ಸಂವಿಧಾನ ಬಂದೊಂಡಾನ ಕೇರಳದಲ್ಲಿ ತನ್ನ ನೆಲಕೃಷಿಯಡೆ ಚೆರಿಯೊಂದು ಮೇಖಲೆ ಇದೆ ಕೇರಳದಲ್ಲಿ ನೆಲಕೃಷಿ ಅಂತ ಹೇಳಿದ್ರೆ ಕೇರಳದಕ್ಕೆ ಅವಶ್ಯವുള്ള ಅರಿಯಡೆ 25% ಪೂರಿ ನಾವು ಉತ್ಪಾದಿಪಿಕನಿಲ್ಲ. അങ്ങനെ ഒരു സ്ഥിതി ഫുഡ് കോർപ്പറേഷൻ ഓഫ് ഇന്ത്യയും മറ്റും എടുക്കാനില്ലെങ്കിൽ വിലയിടിയും എന്നുള്ള ഉദാഹരണം ഞാൻ പറഞ്ഞു. കാരണം പഞ്ചാബിൽ 18-19 രൂപ കിട്ടുമ്പോൾ ബീഹാറിൽ വില നിശ്ചയിച്ചിട്ടുണ്ട്, പക്ഷെ അവിടെ 11-12 കിട്ടുന്നുള്ളൂ. അവിടെ ഇങ്ങനെ എടുക്കുന്ന സംവിധാനങ്ങൾ പലതുമില്ല. ഈ FCIക്കൊപ്പമാണ് APMC എന്ന് പറയുന്ന കൃഷിക്കാരുടെ കമ്മിറ്റി നടത്തുന്ന ചന്തകൾ. കൃഷിക സംഘ ജില്ലാ പ്രധാന കാര്യദർശി കോരൻ അധ്യക്ഷത വഹിച്ചു. ജില്ലാ കാര്യദർശി CH കുഞ്ഞമ്പു, ജില്ലാധ്യക്ഷ ജനാർദ്ദന, ഉപാധ്യക്ഷ എ ചന്ദ്രശേഖർ, വേണുഗോപാൽ, ഉണ്ണികൃഷ്ണ, ഭുജംഗശെട്ടി, എ രവീന്ദ്ര, KM മുഹമ്മദ് ഹനീഫ് മുതലായവർ മാത്രമാണ്. കിസാൻ സഭാ നായകരായ കുഞ്ഞിരാമ സ്വാഗത കാര്യ നിർവഹിച്ചു. PV അഗിതായ ധന്യവാദ അർപ്പിച്ചു. ന്യൂസ് ബ്യൂറോ കാസർഗോഡ്. ಕಾಂಜಂಗಾಡಿನ ಕಲ್ಲೂರಾಬಿಯಲ್ಲಿ ನಡೆದ DYFI ಕಾರ್ಯಕರ್ತ ಅಬ್ದುಲ್ ರಹಮಾನ್ ಕೊಲೆ ಕೃತ್ಯವನ್ನು ಖಂಡಿಸಿ DYFIಯ ಮುಂದಾಳತ್ವದಲ್ಲಿ ಕಲ್ಲೂರಾಬಿಯಲ್ಲಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಯಿತು. DYFI ರಾಜ್ಯ ಕಾರ್ಯದರ್ಶಿ ಎ ರಹೀಂ ಸಭೆಯನ್ನು ಉದ್ಘಾಟಿಸಿ ಮುಸ್ಲಿಂ ಲೀಗ್ ವಿರುದ್ಧ ಹರಿಹಾಯ್ದರು. ಕಾಂಜಂಗಾಡಿನ ಕಲ್ಲೂರಾಬಿಯಲ್ಲಿ DYFI ಕಾರ್ಯಕರ್ತ ಅಬ್ದುಲ್ ರಹಮಾನ್ ಔಫ್ನ ಕೊಲೆಗೈದ ಘಟನೆ ಖಂಡಿಸಿ DYFI ಮುಂದಾಳತ್ವದಲ್ಲಿ ಕಲ್ಲೂರಾಬಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. DYFI ರಾಜ್ಯ ಕಾರ್ಯದರ್ಶಿ ಎ ರಹೀಂ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಬ್ದುಲ್ ರಹಮಾನ್ ಕೊಲೆ ಕೃತ್ಯದಲ್ಲಿ ಆರೋಪಿಗಳನ್ನು ಮಾತ್ರವಲ್ಲದೆ ಒತ್ತಾಸೆ ಮಾಡಿದವರನ್ನು ಸಹ ಕಾನೂನಿನ ಮುಂದೆ ತರಲಾಗುವುದೆಂದು ಹೇಳಿದರು. ವಿಪಿನ್ ಕಾಟಾಡಿ ಅಧ್ಯಕ್ಷತೆ ವಹಿಸಿದರು. CPIM ಜಿಲ್ಲಾ ಸಮಿತಿ ಸದಸ್ಯರಾದ ಎಂ ಪೊಕ್ಲಾ, DYFI ಜಿಲ್ಲಾ ಕಾರ್ಯದರ್ಶಿ CJ ಸಜಿತ್, ಅಧ್ಯಕ್ಷ PK ನಿಶಾಂತ್, ರೇವತಿ ಕುಂಬಳೆ, ರತೀಶ್ ನೆಲ್ಲಿಕಾಟ್, ಕೆ ಸಬೀಶ್, ಸಿ ಶುಕೂರ್, ಪಿ ಪದ್ಮನಾಭ, ಕೌನ್ಸಿಲರ್ ಫೌಜಿಯಾ ಶರೀಫ್, ಪ್ರಿಯೇಶ್ ಕಾಂಜಂಗಾಡ್, ಕೆ ಶಬರೀಶ್, ಅನೀಶ್ ಕೋವಲ್ ಸ್ಟೋರ್, ಮೊಹಮ್ಮದ್ ಮುರಿಯನಾಬಿ, ಗಿರೀಶ್ ಮೊದಲಾದವರು ಮಾತನಾಡಿದರು. ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ KSKTU ಚಿತ್ತಾರಿ ವಿಲೇಜ್ ಸಮಿತಿಯ ಮುಂದಾಳತ್ವದಲ್ಲಿ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಹೋರಾಟ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಹಾಗೂ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ KSKTU ಚಿತ್ತಾರಿ ವಿಲೇಜ್ ಸಮಿತಿಯ ಮುಂದಾಳತ್ವದಲ್ಲಿ ಕೊಟ್ಟಿಲಂಗಾಡ್ ಎಂಬಲ್ಲಿ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು. KSKTU ಚಿತ್ತಾರಿ ವಿಲೇಜ್ ಕಾರ್ಯದರ್ಶಿ AB ಪವಿತ್ರ ಉದ್ಘಾಟಿಸಿ ಮಾತನಾಡಿದರು. ವಿಲೇಜ್ ಸಮಿತಿ ಅಧ್ಯಕ್ಷ KV ಸುಕುಮಾರ್ ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಸಮಿತಿ ಜತೆ ಕಾರ್ಯದರ್ಶಿ ಬಾಲಕೃಷ್ಣ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಗ್ರಾಮ ಸಮಿತಿ ಖಜಾಂಚಿ ಕೆ ತಂಬಾ ನಂಬಿಯಾರ್, ಉಪಾಧ್ಯಕ್ಷೆ TK ತಂಗಮಣಿ, ಕುಂಜರಾಮ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಅಜಾನೂರು ಪಂಚಾಯತಿನ 16ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಒಳ ರಸ್ತೆಯೊಂದು ಶೋಚನೀಯ ಸ್ಥಿತಿಯಲ್ಲಿದ್ದು ತಿಂಗಳುಗಳೇ ಕಳೆದಿವೆ. ಈ ಕುರಿತು ಹೊಸದಾಗಿ ಪಂಚಾಯತ್ನಲ್ಲಿ ಆಡಳಿತಕ್ಕೆ ಬಂದಿರುವ ಮಂಡಳಿಯು ಕ್ರಮ ಕೈಗೊಳ್ಳಬೇಕೆಂದು ಊರವರು ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ.
ಅಜಾನೂರ ಗ್ರಾಮ ಪಂಚಾಯತ್ನ 16ನೇ ವಾರ್ಡಿನ ಮೂಲಕ ಹಾದು ಹೋಗುವ ರಸ್ತೆಯಾಗಿದೆ ಈ ಕಾಣುತ್ತಿರುವುದು. ಇಕ್ಬಾಲ್ ಪ್ರಧಾನ ರಸ್ತೆಯಿಂದ ಉತ್ತರಕ್ಕಿರುವ ಏರು ರಸ್ತೆ. ರಸ್ತೆಯು ಹೊಂಡಗಳಿಂದ ಆವೃತವಾಗಿ ತಿಂಗಳುಗಳೇ ಕಳೆದಿವೆ. ಆಕಸ್ಮಿಕವಾಗಿ ಸುರಿದ ಮಳೆಗೆ ರಸ್ತೆಯ ಸ್ಥಿತಿ ಇನ್ನಷ್ಟು ಶೋಚನೀಯವಾಗಿದೆ. ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸುವಾಗ ಗ್ರಹಿಸದೇ ಬೀಳುವುದು ಸಾಮಾನ್ಯವಾಗುತ್ತಿದೆ. ಪಾದಾಚಾರಿಗಳಿಗೂ ಸಹ ಈ ರಸ್ತೆಯಲ್ಲಿ ಸಂಚರಿಸಲು ಕಷ್ಟಕರವಾಗಿದೆ. ರಸ್ತೆಯ ಈ ಶೋಚನೀಯ ಅವಸ್ಥೆಗೆ ಕ್ರಮ ಕೈಗೊಳ್ಳಬೇಕೆಂದು ಊರವರು ಹಲವು ಬಾರಿ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ವಾರ್ಡ್ ಸದಸ್ಯರಿಗೆ ದೂರು ನೀಡಿದ್ದರು. ಆದರೂ ಕಳೆದ ಪಂಚಾಯತ್ ಅಧ್ಯಕ್ಷರು ಹಾಗೂ ವಾರ್ಡ್ ಸದಸ್ಯರು ಕ್ರಮ ಕೈಗೊಳ್ಳಲಿಲ್ಲವೆಂದು ಊರವರು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮಾರಿ ಮಾರಿ ಬಂದ ಪಂಚಾಯತ್ಗಳು ಮುಳುವನ್ನೂ ಞಂಗಳೇ 100% ಅವಗಣಿಸಿಕೊಂಡೇ ಇರಿಕೆಯನ್ನು ಇಪ್ರಾವಶ್ಯ ഞങ്ങൾ ಈ ತೆರೆಯೆಡುಪ್ ಮುಳುವನ್ನೂ ಬಹಿಷ್ಕರಿಕ್ಕಾ വേണ്ടി ನಾಟಕಾರರೆ പിന്നെ ഒരു കൂട്ടമായ തീരുമാനം ഉണ്ടായതാണ്. പക്ഷേ വിലപ്പെട്ട വോട്ടുകൾ നഷ്ടപ്പെടുത്തി കളയരുത് എന്ന് കരുതിയിട്ടാണ് ഞങ്ങൾ മെമ്പർമാരോട് വളരെയധികം ഉറപ്പ് ഒരു നല്ല ഉറപ്പ് വാങ്ങിയിട്ടാണ് ഞങ്ങൾ വോട്ട് രേഖപ്പെടുത്തിയത്. അതുകൊണ്ട് ഇനിയും ഈ ഇപ്പോൾ വന്ന മെമ്പർമാർ ഇതിനു വേണ്ടി പരിശ്രമിക്കുന്നില്ലെങ്കിൽ രാഷ്ട്രീയമോ ജാതിയോ ഒന്നും നോക്കാതെ കണ്ട് ഇതിനെതിരെ ഞങ്ങൾ പ്രതികരിക്കുക തന്നെ ചെയ്യും. കാരണം ഞങ്ങൾ അത്രമാത്രം കഷ്ടപ്പെട്ടിട്ടാണ് ഇപ്പോൾ ഉള്ളത്. വളരെയധികം ബുദ്ധിമുട്ടിയിട്ടാണ് ഇപ്പോൾ വാഹനങ്ങളും അതും ഇതൊക്കെ ഞങ്ങൾ വേറെ വഴികളിൽ കൂടി ഇങ്ങനെ തിരിഞ്ഞു പോയിട്ടാണ് ടൗണിലേക്കൊക്കെ എത്തുന്നത്. അതുകൊണ്ട് ഇതിനൊരു പരിഹാരം ഉണ്ടാകും എന്ന വിശ്വാസത്തിലാണ് ഞങ്ങൾ ഇപ്പോഴും ഉള്ളത്. ഇതര ഹൊരത്താകി ഈ ഭാഗങ്ങളിൽ ബീദി ദീപങ്ങളും അളവടിസലാകില്ല. ഇതരിന്ദ രാത്രി വേള ഹാവുകള ഭയദിന്ദ ഹൊരഗിളിയലു ആകുത്തില്ലവെന്ന് ഊരവരു ഹേളുത്താരെ. കളെദ പഞ്ചായത്ത് ആഡളിത സമിതിയ ബേജവാബ്ദാരി ವರ್ತನೆ ಕಂಡಿಸಿ ಮತದಾನ ಬಹಿಷ್ಕರಿಸಲು ಊರವರು ಮೊದಲು ನಿರ್ಧರಿಸಿದರು. ಆದರೆ ತದನಂತರ ಮನಸ್ಸು ಬದಲಾಯಿಸಿ ಮತದಾನ ಮಾಡಲಾಗಿತ್ತೆಂದು ಊರವರು ಹೇಳಿದ್ದಾರೆ. ಇನ್ನಾದರೂ ಹೊಸ ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸವಿದೆ. ರಸ್ತೆಯ ದುರಸ್ತಿ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಊರವರು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾನತ್ತೂರಲ್ಲಿ ದಂಪತಿಗಳ ಮಧ್ಯೆ ನಡೆದ ಕೌಟುಂಬಿಕ ಕಲಹವು ಎರಡು ಜೀವಗಳು ಹೋಗುವುದರೊಂದಿಗೆ ಅಂತ್ಯ. ಊರಿನಾದ್ಯಂತ ಬೆಚ್ಚಿಬಿದ್ದ ಜನ. ಜ್ಯುವೆಲ್ಲರಿ ಹಣ ವಂಚನೆ ಪ್ರಕರಣ. ಶಾಸಕ ಎಂಸಿ ಕಮರುದ್ದೀನ್ ಬಂಧನಕ್ಕೊಳಗಾಗಿ ತಿಂಗಳು ಎರಡು ಕಳೆದರೂ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರುವ ಬೂಕೋಯ ತಂಗಳ್ ಬಂಧನ ಇದುವರೆಗೂ ಸಾಧ್ಯವಾಗಿಲ್ಲ. ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಸಲು ಇದರಿಂದಾಗುತ್ತಿದೆ ವಿಳಂಬ. ಹೂಡಿಕೆದಾರರಲ್ಲಿ ಹೆಚ್ಚಿದ ಆತಂಕ. ಕಾಸರಗೋಡಲ್ಲಿ ನಡೆಯಿತು ಕೇರಳ ಸ್ಟೇಟ್ ಮರ್ಚೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಾವೇಶ. ಶಾಸಕ ಎನ್ಎ ನೆಲ್ಲಿಕೊನ್ನು ಉದ್ಘಾಟನೆ. ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ. ಕಾಸರಗೋಡು ಕೃಷಿಕ ಸಂಘ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 18ನೇ ದಿನ ಪೂರ್ಣ. ಕಾಂಜಂಗಾಡಿನ ಕಲ್ಲೂರಾಬಿಯಲ್ಲಿ ನಡೆಯಿತು ಡಿವೈಎಫ್ಐಯಿಂದ ಬಹಿರಂಗ ಸಭೆ. ಅಬ್ದುಲ್ ರಹಮಾನ್ ಕೊಲೆ ಕೃತ್ಯಕ್ಕೆ ಖಂಡನೆ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.